ಆನೇಕಲ್ನಲ್ಲಿ ವ್ಯಕ್ತಿಯ ತಲೆ ಮೇಲೆ ಕಲ್ಲನ್ನ ಎತ್ತಾಕಿ ಕೊಲೆಯನ್ನ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಸುಮಂದೂರು ಗೇಟ್ನಲ್ಲಿ ಘಟನೆ ನಡೆದಿರುವಂಥದ್ದು. ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಮಂದೂರು ಅನ್ನುವಂತಹ ಒಂದು ಸ್ಥಳ. ಇನ್ನು ಗ್ರಾಮದ ನಾರಾಯಣಪ್ಪ 52 ವರ್ಷದ ವ್ಯಕ್ತಿ ಮೃತಗೊಂಡಂತಹ ದುರ್ದೈವಿ. ಇನ್ನು 37 ವರ್ಷದ ಮಧು ಕೊಲೆ ಮಾಡಿರುವಂಥ ಆರೋಪಿ ಅಂತ ಹೇಳಿ ಗೊತ್ತಾಗಿದೆ. ಕುಡಿದು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡುತ್ತಿದ್ದಂತಹ ನಾರಾಯಣಪ್ಪನನ್ನು ಕೊಲೆ ಮಾಡಲಾಗಿರುವಂಥದ್ದು. ಇನ್ನು ಆರೋಪಿ ಮಧು ಮನೆಯ ಬಳಿ ತೆರಳಿ ಆವಾಜನ್ನು ಹಾಕಿದ್ದ ನಾರಾಯಣಪ್ಪ ಅನ್ನುವಂಥ ವ್ಯಕ್ತಿ. ಈ ವೇಳೆ ಮಧು ಹಾಗೂ ನಾರಾಯಣಪ್ಪನ ನಡುವೆ ಸಾಕಷ್ಟು ಗಲಾಟೆಗಳು ನಡೆದಿರುತ್ತೆ. ಗಲಾಟೆ ವಿಕೋಪಕ್ಕೆ ತಿರುಗಿ ತಲೆಯ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆಯನ್ನು ಮಾಡಲಾಗಿದೆ. 6 ವರ್ಷದ ಹಿಂದೆ ಮಧು ತಾಯಿಯನ್ನು ಕೊಂದಿದ್ದ ನಾರಾಯಣಪ್ಪ. 3 ವರ್ಷದ ಹಿಂದೆ ಜೈಲಿನಿಂದ ರಿಲೀಸ್ ಆಗಿದ್ದ ಈ ವ್ಯಕ್ತಿ. ಇನ್ನು ಹೀಗಾಗಿ ಘಟನೆಯ ಸ್ಥಳಕ್ಕೆ ಅತ್ತಿಬೆಲೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಅಡ್ಡ ಬಾ ಈಗಮ್ಮ.